आनेकल तालूकिन मरसूरु गेट बळि इरुव स्फूर्ति विद्यासंस्थेयल्लि विद्याभ्यास माडि पदवि पडेद विद्यार्थिगळिगे बेंगळूरु विश्वविद्यानिलय वतियिंद विद्यार्थिगळिगे पदवि प्रमाण पत्र वितरणा कार्यक्रम आयोजिसलागित्तु। कालेज आवरणदल्लि नडेद कार्यक्रमदल्लि 100क्कू हेच्चु विद्यार्थिगळिगे बेंगळूरु विश्वविद्यानिलय माजी कुलपति केएं निंगेगौडरु प्रमाण पत्रगळन्नु वितरिसिदरु। इन्नु कार्यक्रमदल्लि स्फूर्ति विद्यासंस्थेय संस्थापक अध्यक्ष गोपाल रेड्डि, कार्यदर्शि विनय रेड्डि, निर्देशकरद सरस्वती गोपाल रेड्डि, इन्नु अनेक गण्यरु हागू शिक्षकरु मत्तु विद्यार्थिगळु हाजरिद्दरु। सो नन बैच बंदु 2015, सो आई डिड माय पीयू बोथ पीयू एंड डिग्री कॉलेज इयर। सो ननगे पीयू दल्ली 95% सिक्तु, सो डिग्री दल्ली ओवरऑल 86% सिक्तिदे। सो एजुकेशन इज वेरी गुड, सो वेरी डिसिप्लिन आंड आक्चुअली हेळबेकंद्रे लाइक एसएसएलसीली आई एम वेरी लेस् लाइक 65 अष्टे सिक्किद्दु, बट पीयू दल्ली 95 मीन्स इट इस डबल्ड। सो यू कैन थिंक दट हौ एजुकेशन सिस्टम इस वर्किंग योर। सो आई एम वेरी हैप्पी विथ दिस सिस्टम आंड नानु नम जूनियर्स ऐन हेल्ती अंदरे सो दिस इस कॉलेज इस वेरी गुड फॉर एजुकेशन आंड फॉर कैरियर आल्सो। यू कैन स्कोर गुड मार्क्स, सो देयर विल बी स्टाफ विल बी वेरी सपोर्टिव, टीचर्स कूड़ा अस्टे लाइक फ्रेंडली आगे स्टडीस बैगे बंद दे विल बी स्ट्रिक्ट आंड वेरी सपोर्टिव बै द स्टाफ्स आंड कॉलेज मैन आंड ऐम वेरी थैंकफुल फॉर प्रिंसिपल मैम विजय मैम फॉर सपोर्टिंग मी आंड कंप्लीटिंग मई कैरियर। सो नानी लेक्चरर लाइक विश्वेश्वरय्या कॉलेजली, सो ई पोजिशन के सो दिस इस द कॉलेज इज रेस्पॉन्सिबल फॉर दट आंड पार्ट आफ दट। सो ऐम वेरी थैंकफुल फॉर यू। ಬ್ಯಾಚ್ ಬಂದು 2016, ನಮಗಿಲ್ಲಿ ತುಂಬ ಒಳ್ಳೆ ಎಜುಕೇಷನ್ ಸಿಕ್ಕಿದೆ ಆ್ಯಂಡ್ ವಿ ಹ್ಯಾವ್ ಗಾಟ್ ಅ ಗುಡ್ ಮಾರ್ಕ್ಸ್ ಇಯರ್ ಆಲ್ಸೋ ಆ್ಯಂಡ್ ಇಲ್ಲಿ ತುಂಬ ಡಿಸಿಪ್ಲಿನ್ ಎಜುಕೇಷನ್ ವೈಸ್ ಬಂದರೆ ತುಂಬ ನೀಟಾಗಿ ಲೈಕ್ ಮಾರ್ಕ್ಸ್ ಎಲ್ಲ ಸ್ಕೋರ್ ಮಾಡೋ ತನಕ ಬಿಡಲ್ಲ, ಆಮೇಲೆ ಓದಿಸೋದು ಫ್ಯಾಕಲ್ಟೀಸ್ ಆಗಿರ್ಬೋದು ಪ್ರಿನ್ಸಿಪಲ್ ಆಗಿರ್ಬೋದು ತುಂಬ ಸಪೋರ್ಟಿವ್ ಇದ್ದಾರೆ ಆ್ಯಂಡ್ ನನಗೆ ತುಂಬ ಪ್ರಿನ್ಸಿಪಲ್ ತುಂಬ ಇಷ್ಟ ಕಾಲೇಜಲ್ಲಿ, ಬಿಕಾಸ್ ಅವ್ರು ತುಂಬ ಸಪೋರ್ಟ್ ಮಾಡ್ತಾರೆ ಎಲ್ಲ ರೀಸನ್ಸ್ಗೂ ಆ್ಯಂಡ್ ಎನಿವೇಸ್ ನಮ್ಗೆ ಏನಾದರೂ ಕಷ್ಟ ಇದೆ ಅಂತ ಅಂದರೆ ಇಲ್ಲ ಏನಾದರೂ ಪ್ರಾಬ್ಲಮ್ ಆಗ್ತಿದೆ ಅಂದರೆ ಅದಕ್ಕೂ ಬಂದು ಕರ್ದು ಸಪೋರ್ಟ್ ಮಾಡ್ತಾರೆ. ಸೊ ಒಂದು ಒಳ್ಳೆ ಎಜುಕೇಷನ್ ಸಿಕ್ಕಿದೆ ಕಾಲೇಜಿಂದ, ಥ್ಯಾಂಕ್ ಯು ಸೋ ಮಚ್. ಸ್ಫೂರ್ತಿ ವಿದ್ಯಾಸಂಸ್ಥೆ ಸಮೂಹಗಳು ಈ ದಿನ ಬೆಂಗಳೂರು ವಿಶ್ವವಿದ್ಯಾನಿಲಯದಿಂದ ಪದವಿಯನ್ನು ಪಡೆದಂಥ ವಿದ್ಯಾರ್ಥಿಗಳಿಗೆ ಪದವಿ ಪತ್ರ ವಿತರಣಾ ಸಮಾರಂಭವನ್ನು ಹಮ್ಮಿಕೊಂಡಿದ್ವು. ಬಹಳ ಸುಂದರವಾದಂಥ ಕಾಲೇಜು, ಹೆಚ್ಚಿನ ವಿದ್ಯಾರ್ಥಿಗಳು ಗ್ರಾಮಾಂತರ ಪ್ರದೇಶದವರಾಗಿದ್ದು ಮತ್ತು ಹೊರರಾಜ್ಯ ತಮಿಳುನಾಡಿಂದನೂ ಕೂಡ ಬಂದಿರುವಂಥ ವಿದ್ಯಾರ್ಥಿಗಳು ಇಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ. ಇಲ್ಲಿಯ ಇನ್ಫ್ರಾಸ್ಟ್ರಕ್ಚರ್ ಇದೆಯಲ್ಲ, ಮೂಲಭೂತ ಸೌಕರ್ಯಗಳು ಅತ್ಯಂತ ಉನ್ನತವಾಗಿದೆ ಮತ್ತು ಒಳ್ಳೆಯ ನುರಿತ ಬೋಧಕ ಇವರು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇವೆಲ್ಲವನ್ನು ನೋಡ್ತು ಅಂತಂತ ಹೇಳಿದಾಗ ಗ್ರಾಮಾಂತರ ಪ್ರದೇಶದ ಜೊತೆಗೆ ನಗರ ಪ್ರದೇಶದಿಂದನೂ ಕೂಡ ವಿದ್ಯಾರ್ಥಿಗಳನ್ನ ಈ ವಿದ್ಯಾಸಂಸ್ಥೆ ಆಕರ್ಷಿಸಿದೆ. ಸೊ ಹಾಗಾಗಿ ಬಹು ಹೆಚ್ಚಿನ ಇಂಥ ಒಂದು ಈ ಕರೋನಾ ಇದರಲ್ಲಿ ಕೂಡ ಹೆಚ್ಚಿನ ವಿದ್ಯಾರ್ಥಿಗಳು ಇಂದಿನ ಕಾರ್ಯಕ್ರಮಕ್ಕೆ ಭಾಗಿಯಾಗಿದ್ದಾರೆ. ಈ ಇಂದಿನ ಕಾರ್ಯಕ್ರಮದಲ್ಲಿ ನರೇಗಾ ಮಾರ್ಗಸೂಚಿಯ ಅನ್ವಯ ನಾವು ಈ ದಿವಸ ಇಲ್ಲಿ ಈ ಪದವಿ ಪತ್ರ ವಿತರಣಾ ಸಮಾರಂಭವನ್ನು ನಾವು ಏರ್ಪಡಿಸಿದ್ವಿ. ಅತಿ ಸುಂದರವಾದಂಥ ಕಾಲೇಜು, ಶೈಕ್ಷಣಿಕವಾಗಿ ಮುಂದೆ ಅತಿ ಹೆಚ್ಚಿನ ಈ ಪರಿಸರ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಉನ್ನತ ಶಿಕ್ಷಣ ಕೊಡುವುದರಲ್ಲಿ ಕೆಲಸ ನಿರ್ವಹಿಸ್ತದೆ. ಉನ್ನತ ಶಿಕ್ಷಣ ಜೊತೆಗೆ ಫಾರ್ಮಸಿ ಕೂಡ ಇಲ್ಲಿ ಪ್ರಾರಂಭ ಮಾಡಿದ್ದಾರೆ, ನರ್ಸಿಂಗ್ ಕೂಡ ನಡೀತಾ ಇದೆ, ಮತ್ತು ಈ ಇಂಟಿಗ್ರೇಟೆಡ್ ಎಜುಕೇಷನ್ ಸಿಸ್ಟಮನ್ನು ಈ ಸಂಸ್ಥೆಯ ಚೇರ್ಮನ್ ಆದಂಥ ಗೋಪಾಲ ರೆಡ್ಡಿ ಅವರು ಮಾಡಿದ್ದಾರೆ. ಎಲ್ ಕೆ ಜಿಯಿಂದ ಈಗ ಸ್ನಾತಕೋತ್ತರ ಪದವಿವರೆಗೂ ಕೂಡ ಇಲ್ಲಿ ಶಿಕ್ಷಣ ಗುಣಮಟ್ಟದ ಶಿಕ್ಷಣ ನೀಡ್ತಾ ಇದೆ. ಈ ಏನು ಹೊಸ ಈ ಶಿಕ್ಷಣ ನೀತಿ ಇದೆ, ಆ ನೀತಿಗೆ ಅನುಗುಣವಾಗಿ ಮೂಲಭೂತ ಸೌಕರ್ಯವನ್ನು ನಾವು ಒದಗಿಸ್ತೇವೆ. ವಿದ್ಯಾರ್ಥಿಗಳಿಗೆ ನಮ್ಮ ಇದು ಒಂದು ಸರ್ವೀಸ್ ಓರಿಯೆಂಟೆಡ್ ಆಗಬೇಕು ಅನ್ನುವಂಥ ದೃಷ್ಟಿನಲ್ಲಿ ಈ ಗೋಪಾಲ ರೆಡ್ಡಿಯವರು ಮತ್ತು ಮಿಸ್ಸೆಸ್ ಗೋಪಾಲ ರೆಡ್ಡಿ ಸರಸ್ವತಿಯವರು ಮತ್ತು ಈ ಸಂಸ್ಥೆಯ ಕಾರ್ಯದರ್ಶಿಯಾದ ವಿನಯ್ರವರು ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲಿ ವಿವಿಧ ಶೈಕ್ಷಣಿಕ ಇದರಲ್ಲಿ ಕೆಲಸ ಮಾಡಿರುವಂಥ ನುರಿತ ಪ್ರಾಧ್ಯಾಪಕರು ಎಲ್ಲ ವಿಭಾಗದಲ್ಲೂ ಕೆಲಸ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಇಲ್ಲಿಂದ ಹೊರಬಂದ ಪದವೀಧರರು ಸ್ನಾತಕೋತ್ತರ ಕೋರ್ಸ್ಗಳಿಗೆ ಸೇರುವುದರಲ್ಲಿ ಮತ್ತು ಈ ಸಂಶೋಧನೆ ಇದರಲ್ಲಿ ಕೆಲಸ ಮಾಡೋದಕ್ಕೆ ಉತ್ಸುಕರಾಗಿದ್ದಾರೆ. ನಾವು ಗೋಪಾಲ ರೆಡ್ಡಿ ಅಂತ ಸ್ಫೂರ್ತಿ ಕಾಲೇಜಿನ ಚೇರ್ಮನ್ ಆಗಿದ್ವಿ. ಇವತ್ತು ನಮ್ಮ ಇನ್ಸ್ಟಿಟ್ಯೂಷನ್ನಲ್ಲಿ ಡಿಗ್ರಿ ಕಂಪ್ಲೀಟ್ ಮಾಡಿರೋರಿಗೆ ಕಾನ್ವೊಕೇಷನ್ನು ಫಂಕ್ಷನ್ ಇತ್ತು. ಸೊ ಈ ಕಾನ್ವೊಕೇಷನ್ನು
ನಾವು ಮಕ್ಕಳಿಗೂ ಮಾಡಬೇಕು ಅಂತ ಟೂ ಇಯರ್ಸಿಂದ ಭಾರಿ ಇದು ಮಾಡಿದ್ವಿ. ಬಿಕಾಸ್ ಆಫ್ ಈ ಕೊರೋನಾನಿಂದ ನಾವು ಮಾಡೋಕ್ಕಾಗಲಿಲ್ಲ. ಸೊ ಈಗ ಇದು ಡಾಡ್ಜ್ ಆಗ್ತಾಯಿದೆ, ಕೊರೋನಾ ಕಮ್ಮಿ ಆಗಿದೆ ಅಂದ್ಬಿಟ್ಟು ನಾವು ಸ್ವಲ್ಪ ಇಮ್ಮಿಡಿಯೇಟಾಗಿ ಮಾಡಬೇಕು ಅಂತ ಡಿಸಿಷನ್ ತೆಗೆದುಕೊಂಡು ಮಾಡಿದ್ವಿ. ನಾವು ಒಂದು ಡೇಟ್ ಫಿಕ್ಸ್ ಆಗಿತ್ತು, ಬಟ್ ಆದರೆ ವರ್ಕಿಂಗ್ ಡೇ ಅಂದರೆ ಸ್ಟೂಡೆಂಟ್ಸ್ ಕಮ್ಮಿ ಬರ್ತಾರೆ, ಎಲ್ಲರೂ ಕೆಲಸಕ್ಕೆ ಹೋಗ್ತಾ ಇರೋರೆ. ನಮ್ಮಲ್ಲಿ ಓದಿ ಮಾಸ್ಟರ್ ಗ್ರ್ಯಾಜುಯೇಟ್ಸು, ಎಮ್ ಸಿ ಎ, ಎಮ್ ಬಿ ಎ ಎಲ್ಲ ಮಾಡಿ, ಎಮ್ ಕಾಮ್ ಎಲ್ಲ ಮಾಡಿ ಒಳ್ಳೊಳ್ಳೆ ಪೋಸ್ಟ್ಗಳಲ್ಲಿ ಇದ್ದಾರೆ. ಸೊ ಅವರು ಬರ್ತಾರೋ ಇಲ್ವೋ ಅಂದ್ಬಿಟ್ಟು ನಾವು ಅದಕ್ಕೆ ಸಂಡೇ ಫಿಕ್ಸ್ ಮಾಡಿದ್ವಿ. ನಾವು ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಜಾಸ್ತಿ ಜನ ಬಂದಿದ್ದಾರೆ ಇವತ್ತು. ಹತ್ರ ಹತ್ರ 100 ಜನ ಬಂದು ಸರ್ಟಿಫಿಕೇಟ್ಸ್ ಎಲ್ಲ ಕಲೆಕ್ಟ್ ಮಾಡಿಕೊಂಡಿದ್ದಾರೆ. ಸೊ ಈ ಫಂಕ್ಷನ್ಗೆ ನಮ್ಮ ಮಾಜಿ ನಿಂಗೆ ಬೆಂಗಳೂರು ಯೂನಿವರ್ಸಿಟಿ ಕುಲಸಚಿವರಾದಂಥ ನಿಂಗೇಗೌಡರು ಬಂದಿದ್ದರು. ಸೊ ಅವರು ನಮ್ಮ ಕಾಲೇಜ್ಗೆ ಮೊದಲೂ ಅವರು ಸರ್ವೀಸ್ನಲ್ಲಿದ್ದಾಗಲೂ ಬಂದಿದ್ದರು. ಅವರೂ ಇವತ್ತು ಭಾರಿ ಸಂತೋಷಪಟ್ಟರು ಇಷ್ಟೊಂದು ಚೆನ್ನಾಗಿ ಮಾಡ್ತಾಯಿದ್ದೀರಿ ಅಂತ. ಸೊ ನಮ್ಮ ಮಕ್ಕಳೂ ಎಲ್ಲರೂ ಆಲ್ಮೋಸ್ಟ್ ಆಲ್ ಎಲ್ಲ ಕೆಲಸಗಳು ಸಿಕ್ಕಿ ಒಳ್ಳೊಳ್ಳೆ ಪೋಸ್ಟ್ಗಳಲ್ಲಿದ್ದಾರೆ. ಸೊ ಅವರು ಭಾರಿ ಖುಷಿಯಾಗಿ ಬಂದು ಎಲ್ಲ ಥರದಲ್ಲೂ ಕೋಆಪ್ರೇಟ್ ಮಾಡಿಕೊಂಡು ಇವತ್ತು ಕಾನ್ವೊಕೇಶನ್ ಕಂಪ್ಲೀಟ್ ಮಾಡಿಕೊಂಡು ಮುಗಿಸ್ಕೊಂಡು ಹೋಗಿದ್ದಾರೆ. ಅದು ನಮಗಂತೂ ಭಾರಿ ಸಂತೋಷದ ಸಂಗತಿ. ಸೊ ನಮ್ಮ ಇನ್ಸ್ಟಿಟ್ಯೂಷನ್ನಲ್ಲಿ ಬೆಂಗಳೂರು ಯೂನಿವರ್ಸಿಟಿನಲ್ಲಿ 22 ಜನ ಸ್ಟೂಡೆಂಟ್ಸು ಒಂದೊಂದು ಸಬ್ಜೆಕ್ಟ್ನಲ್ಲಿ 100ಕ್ಕೆ 100 ತೆಗೆದಿದ್ದಾರೆ. 22 ಸ್ಟೂಡೆಂಟ್ಸ್, ಒಂದಿಬ್ಬರು ಎರಡೆರಡು ಸಬ್ಜೆಕ್ಟ್ನಲ್ಲಿ 100ಕ್ಕೆ 100 ತೆಗೆದಿದ್ದಾರೆ. ಸೊ ಟೋಟಲ್ಲು 95% ರಿಸಲ್ಟ್ಸ್ ಬಂದಿದೆ. 95% ತೆಗೆದಿದ್ದಾರೆ, ಫಸ್ಟು ಸ್ಕೋರ್ ಮಾಡಿರೋರು. ಸೊ ಈ ವರ್ಷ ಪಿ ಯು ಸಿನಲ್ಲಿ 98% ಬಂದಿದ್ದಾರೆ ಸೈನ್ಸಲ್ಲಿ. ಸೊ ಆಮೇಲೆ ಕಾಮರ್ಸಲ್ಲಿ 96% ಬಂದಿದ್ದಾರೆ, ಒಳ್ಳೆ ರಿಸಲ್ಟ್ಸ್ ಬರ್ತಾ ಇದೆ. ಸೊ ಅದರಿಂದ ನಮಗೂ ಒಂದು ಸಂತೋಷದ ಸಂಗತಿ ಅಂತ ನಾನು 4 ಮಾತು ಹೇಳಿ ಮುಗಿಸ್ತಾ ಇದ್ದೆ.